ಜಿಲ್ಲೆಯಾದ್ಯಂತ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಐತಿಹಾಸಿಕ ಶವಣಬೆಳಗೊಳ ಕೋಟೆ ಕುಸಿತ ಆಗಿದೆ. ವಿಂದೇಗಿರಿ ಬೆಟ್ಟದ ಮೇಲಿರುವಂತಹ ಕೋಟೆ ಕುಸಿತ ಕಂಡಿದೆ. ಈಗ ಹಾಸನದಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರಗಳನ್ನು ತಂದುಡಿದೆ. ಜನ ಹೈರಾಣ ಆಗಿದ್ದಾರೆ. ಅದರಲ್ಲೂ ಐತಿಹಾಸಿಕವಾದಂತಹ ಶವಣಬೆಳಗೊಳ ಕೋಟೆ ಕುಸಿತ ಕಂಡಿದೆ. ಅಂದ್ರೆ ಮಳೆ ಎಫೆಕ್ಟ್ ನಮ್ಗೆ ಕಾಣ ಸಿಗ್ತಾ ಇದೆ. ಏನಾಗಿದೆ ಅಂತೇಳಿ, ವಿಂದೇಗಿರಿ ಬೆಟ್ಟದ ಮೇಲಿರುವಂತಹ ಕೋಟೆ ಇದು, ಶವಣಬೆಳಗೊಳದ ಕೋಟೆ ಕೂಡ ಕುಸಿತ ಕಂಡಿದೆ. ಅಂದ್ರೆ ಯಾವ ರೀತಿ ಮಳೆ ಆಗ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ. ಕೊಂಟೇಶ್ವರ ಮೂರ್ತಿ ಸುತ್ತಲೂ ಕೂಡ ಈ ಕೋಟೆಯನ್ನು ಕಟ್ಟಿದ್ದಾರೆ. ಕೋಟೆಯ ಕಲ್ಲುಗಳು ಉರುಳಿ ನೆಲಕ್ಕೆ ಬೀಳ್ತಾ ಇದ್ದಾವೆ. ಬೆಟ್ಟಕ್ಕೆ ಹತ್ತುವಂತ ದಾರಿ ಮಧ್ಯೆ ಬಂಡೆಗಳು ಉರುಳಿ ಬೀಳ್ತಿದೆ. ಹಾಗಾಗಿ ಅಪಾಯದ ಮುನ್ಸೂಚನೆ ಇದೆ. ನೋಡಿ, ಶ್ರವಣಬೆಳಗೊಳ ಸದ್ಯಕ್ಕೆ ಮಳೆಯಿಂದ ಯಾವ ರೀತಿಯಾದಂಥ ಅವಾಂತರಕ್ಕೆ ಕಾರಣ ಆಗಿದೆ ಅಂತೇಳಿ ನೋಡಿ. ಹಂಗೆ ನೋಡ್ತಿದ್ದ ಹಾಗೆ ಅಲ್ಲಿ ಕಲ್ಲುಗಳು ಉರುಳಿ ಬೀಳ್ತಾ ಇದ್ದಾವೆ. ಬಟ್ ಸದ್ಯಕ್ಕೆ ಅಪಾಯ ಇದೆ ಅಲ್ಲಿ. ನೋಡಿ, ಭಾರೀ ಪ್ರಮಾಣದ ಕಲ್ಲುಗಳು ಬೀಳ್ತಾ ಇದ್ದಾವೆ. ಸದ್ಯಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ಬೆಟ್ಟಕ್ಕೆ ಹತ್ತುವಂಥ ಮಾರ್ಗ ಇದೆಯಲ್ವಾ, ಆ ಸ್ಟೆಪ್ಗಳಿದಾವಲ್ಲ, ಅದ್ರ ಮೇಲೆ ಬಂದು ಬೀಳ್ತಾ ಇದ್ದಾವೆ. ಶ್ರವಣಬೆಳಗೊಳದ ಗೋಮಟೇಶ್ವರ ದೇವಸ್ಥಾನದ ಆ ಸುತ್ತಮುತ್ತಲು ಏನಿದೆ ಆ ಕೋಟೆ, ಒಂದು ಸ್ಟೆಪ್ಗಳು ನಿರ್ಮಾಣ ಮಾಡಿದ್ದಾರೆ ಕೋಟೆಗೆ ಹೋಗಲಿಕ್ಕೆ. ಅಲ್ಲಿ ಆಗಿರುವಂತಹ ಅವಾಂತರ ಇದು. ಬಟ್ ಸದ್ಯಕ್ಕೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ. ಬಟ್ ಆದಷ್ಟು ಬೇಗ ದುರಸ್ತಿ ಮಾಡುವಂಥ ಕೆಲಸ ಆಗಬೇಕು. ಇಲ್ಲದೇ ಇದ್ರೆ ಭಾರಿ ಅನಾಹುತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಸಿ ಮಳೆ ಆಯ್ತಾ ಅಲ್ಲಿ ಒಳಗೆಲ್ಲ ಹೋಗೋ ನೋಡಲ್ಲಿ ನೋಡ್ದ ಅಲ್ಲೆಲ್ಲ ಏನೇನು ಬಂದವೋ.